ದಾರಿಯಲ್ಲಿದ್ದ ಮರಗಳು ತರಸ ಪಾದ ಏನು ಆನೆ ಹೋದದ್ದೇ ದಾರಿ, ದಾರಿಯಲ್ಲಿ ಆನೆ ಹೋಗುವುದಲ್ಲ, ಆನೆ ಹೋದದ್ದು ದಾರಿ. ಹಾಗೆ ಭೀಮಸೇನ ಹೋದದ್ದೇ ದಾರಿ. ಅದು ನಮ್ಮಲ್ಲಿ ನಾನು ಯಾವಾಗಲೂ ರಾಯಚೂರು ಕಡೆ ಹೋದಾಗ ಹೇಳೋದುಂಟು. ಅಲ್ಲಿ ರಾಯಚೂರಿನಲ್ಲಿ ಅದು ರಸ್ತೆಯಲ್ಲಿ ರಸ್ತೆ ಅಲ್ಲದ ಜಾಗ ಯಾವುದಂತ ಗೊತ್ತಾಗೋದಿಲ್ಲ ನಮಗೆ. ಅಲ್ಲಿ ಅವರು ಕಾರ್ ಕೊಂಡು ಹೋದದ್ದು ರಸ್ತೆ ಇರಬೇಕು ಅಂತ ಊಹೆ ಮಾಡೋದು. ನಾನು ಹೇಳಿದೆ ನಮ್ಮಲ್ಲಿ ಎಲ್ಲ ರಸ್ತೆಯಲ್ಲಿ ಕಾರು ಹೋಗೋದು, ನಿಮ್ಮಲ್ಲಿ ಕಾರು ಹೋದದ್ದಕ್ಕೆ ರಸ್ತೆ ಅಂತ ಹೆಸರು ಅಂತ ಕಾಣುತ್ತೆ ಅಂತ ಹೇಳ್ತಿದ್ದೆ. ಹಾಗೆ ಭೀಮ ಹೋದದ್ದೇ ದಾರಿ. ಅದ್ರಿಂದ ಏನಾಯಿತು ಅಂದರೆ ಎದುರಿನಲ್ಲಿ ಅವನು ನೇರ ಹೋದ. ಬೆಳಕು ಬೇರೆ ಇಲ್ಲ, ಇದರಲ್ಲಿ ಮರಗಳು ಗಿಡಗಳು ಅಡ್ಡ ಬಂದರೆ ಹೋದಂತೆ. ಅದನ್ನು ದಾರಿ ಮಾಡಿಕೊಂಡಲ್ಲ ಅವನು, ತರಸ ಇಷ್ಟು ಜನನ ಹೊತ್ತುಕೊಂಡು ತರಸ ಪಾದಪಾದನ ಭಂಜನ ವೇಗದಿಂದ, ಅಂದರೆ ಇವನ ವೇಗದಿಂದ ಇವನು ಹೋಗುವಕ್ಕೆ ಬಿರುಗಾಳಿಗೆ ಉರುಳಿದಂತೆ ಬರ್ತು ಅಂತಾರೆ. ದಾರಿಯಲ್ಲಿದ್ದ ಮರಗಳು ತರಸ ಪಾದಪಾನ ಭಂಜನ್. ಭೀಮಸೇನ ಪ್ರಾಣತತ್ವದ ಅವತಾರ ಅಂತ ತಿಳ್ಕೊಂಡವರಿಗೆ ಇದು ಅರ್ಥ ಇಲ್ಲದ ಅತಿಶಯೋಕ್ತಿ ಹಾಕೋಣ. ಏನೋ ಎಕ್ಸಾಜರೇಷನ್ ಇರಬೇಕು, ಎಕ್ಸಾಜರೇಷನ್ ಅಲ್ಲ ಇದು, ಅರ್ಥಶಃ ಸತ್ಯವಾದಂತಹ ಭೀಮನ ಶಕ್ತಿ. ತರಸ ಪಾದಪಾನ ಭಂಜನ್ ಪದ್ ಭೂಮಿಂ ಪದ್ಭ್ಯಾಂ ವಿದಾರೆ ಅನ್ನೋದು, ಹೆಜ್ಜೆ ಇಟ್ಟರೆ ಹೆಜ್ಜೆ ಇಟ್ಟಲ್ಲಿ ನೆಲ ಕುಸಿಯುತ್ತಿತ್ತ ಅಂಥ ಪ್ರಾಣಶಕ್ತಿಯನ್ನು ಬಳಸಿದ. ನೆಲ ಕುಸಿಯುತ್ತಿತ್ತು, ಹೆಜ್ಜೆ ಇಟ್ಟಲ್ಲಿ ನೆಲ ಮಣ್ಣು ಕುಸಿಯೋದಲ್ಲ, ಮರಗಳು ಮುರಿದು ಬೀಳೋದು, ಈ ಥರ ಏನ ಅವಳು. ತರಸ ಪಾದಪಾನ ಭಂಜನ್ ಭೂಮಿಂ ಪದ್ಭ್ಯಾಂ ವಿದಾರೆಯನ್ ಅದು ಧೀರೋದ್ಭತ ನಮಯತಿ ಯೋಗತಿ ಧರಿತ್ರಿ ಅಂತ ಬಹುಭೂತಿ ಹೇಳ್ತಾನೆ ಉತ್ತರಾಮಚರಿತೆಯಲ್ಲಿ ಕುಶಲವರು. ಆ ಕುಶನ ನಡೆನ ಧೀರೋದ್ಭತ ನಮಯತೀವ ಗತಿರ್ ಧರಿತ್ರೀಂ ಅಂತ ಅದನ್ನೊಬ್ಬರು ಚಂಡ ಕೌಶಿಕ ಅಂತ ಒಬ್ಬರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕಾಲಿಕ್ಕೆ ಭೂಮಿ ಕುಸಿ ಉದ್ಭತ ಧೀರಯಾನಂ ಅಂತ ಕನ್ನಡ ಅನುವಾದ. ಹೆಜ್ಜೆ ಇಟ್ಟರೆ ನೆರವೇ ಕುಸಿಬೇಕು ಹಾಗೆ ನಡೀತಾ ಇದ್ದ ಕುಶ ಅಂತ ಮಹಾಭಾರತದ ಭೀಮಸೇನ ವರ್ಣನೆಯನ್ನು, ಅದನ್ನು ಭೀಮಸೇನನ ವರ್ಣನೆ ಮಹಾಭಾರತದಲ್ಲಿ ಮಾಡಿದ್ದನ್ನು ಕದ್ದು ಭವಭೂತಿ ಕುಶನೇ ಹೇಳಿದ್ದೇನೆ. ಭೂಪತಿ ಸ್ವಂತ ಏನು ಅಲ್ಲ ಅದು, ಏನು ಪದ್ಭ್ಯಾಂ ಭೂಮಿಂ ಪದ್ಭ್ಯಾಂ ವಿದಾರಯನ್, ನೆಲ ಒಡೆದು ಹೋಗಬೇಕು ಅಂತ, ಕುಸಿದು ಹೋಗಬೇಕು, ಬಾಯಿ ಬಿಡಬೇಕು, ಆ ರೀತಿ ಹೆಜ್ಜೆ ಇಟ್ಟುಕೊಂಡು ಹೋದ ಅಂತ. ಸಜಗಾಮ ಆಶು ಎಷ್ಟು ವೇಗವಾಗಿ ಹೋಗ ಅಂದರೆ ತೇಜಸ್ವಿ ವಾತರಂಹಾಹ ಬರ್ಕೋದ, ವಾತರಂಹಾಹ ಅಂತ ವಾಯುವೇಗದಿಂದ ಹೋದ. ಅದು ಎಷ್ಟು ವೇಗ ಅಂದರೆ ವೇಗೇನ ತಸ್ಯ ಪಾಂಡೂನಾಂ ಮೂರ್ಛೇವ ಸಮಪದ್ಯತ ಅಂತ ಮುಂದೆ ಹೇಳ್ತಾರೆ. ಅವನು ಹೋದ ವೇಗದಲ್ಲಿ ಇವರು ತಲೆ ಮೇಲೆ ಅವನ ಹೆಗಲ ಮೇಲೆ ಕೈಯಲ್ಲಿ ಕೂತವರಿಗೆ ಮೂರ್ಛೆ ಬಂತಂತೆ. ಆ ವೇಗದಲ್ಲಿ ಬಹಳ ವೇಗವಾಗಿ ಹೋದರೆ ತಲೆ ತಿರುಗಿದ ಹಾಗಾಗತ್ತಲ್ಲ, ಇವರು ತಲೆ ತಿರುಗಿದ ಹಾಗಾಗಿ, ಇವರು ಆರಾಮಾಗಿ ಕೂತವರು, ಇವರೇ ನಡೀತಾ ಇಲ್ಲ, ಇವರು ಹೆಗಲ ಮೇಲೆ ಕೈಯಲ್ಲಿ ಸೊಂಟದಲ್ಲಿ ಕೂತವರಿಗೆ ಅವನು ಹೋಗುವ ವೇಗವನ್ನು ತಡ್ಕೊಳ್ಳಿಕ್ಕಾಗದೆ ತಲೆ ತಿರುಗಿದಂತಾಗಿ ಮೂರ್ಛೆ ಬಂತು. ವೇಗೇನ ತಸ್ಯ ಪಾಂಡೂನಾಂ ಮೂರ್ಛೇವ ಸಮಪದ್ಯತ, ಅಷ್ಟು ವೇಗವಾಗಿ ನಡ್ಕೊಂಡು ಹೋಗಿ ಒಂದು ದೊಡ್ಡ ಅಲ್ಲಿ ಏನಾಯಿತು ಅಂದರೆ ಹೀಗೆ ಹೋಗ್ತಾ ಯತಮಾನಾಹ, ಸುಮ್ಮನೆ ಇವರಿಯರು ಯತಮಾನಾಹ, ಹೆಗಲಿನಲ್ಲಿ ಕೂತದ್ದು ಇವರ ಪ್ರಯತ್ನ, ಮಹಾಪ್ರಯತ್ನ. ಯತಮಾನಾಹ ವನಂ ರಾಜನ್ ಗಹನಂ ಪ್ರತಿಪೇದಿರೆ, ಯತಮಾನಾಹ ವನಂ ರಾಜನ್ ಗಹನಂ ಪ್ರತಿಪೇದಿರೆ. ಹೀಗೆ ಹೋಗ್ತಾ ಹೋಗ್ತಾ ಪೇಟೆ ದಾಟಿ ಪೇಟೆಯಲ್ಲೇ ಆಯಿತು. ಅಲ್ಲಿನ ಕಾಡಿನಲ್ಲಿ ಒಂದು ದೊಡ್ಡ ಕಗ್ಗಾಡು, ದಟ್ಟವಾದ ಕಾಡು, ಅದೇ ಹಿಡಿಂಬ ಅಸುರ ಇದ್ದಂಥ ಕಾಡು, ಆ ಕಾಡಿಗೆ ಪ್ರವೇಶ. ಯತಮಾನಾಹ ಇವರು ವನಂ ರಾಜನ್ ಗಹನಂ ಪ್ರತಿಪೇದಿರೆ. ಅದ್ರ ಮಧ್ಯದಲ್ಲಿ ಏನಾಗಿದೆ ಅಂದರೆ ಮಧ್ಯದಲ್ಲಿ ಒಂದು ಗಂಗಾ ನದಿ, ವರ್ಣಾವತದಿಂದ ಪೇಟೆ ಬಿಟ್ಟು ಹೋಗ್ತಾ ಕಾಡಿನ ದಾರಿಯಲ್ಲಿ ಹೋಗ್ತಾ ಗಂಗಾ ನದಿ ಬಂತು. ಗಂಗಾ ನದಿ ಬಂದಾಗ ಗಂಗಾ ನದಿ ನೋಡಿ ಇವನ ಎಷ್ಟು ವ್ಯವಸ್ಥೆ ಇರಬೇಕು ಅಂತ, ಇದು ಅತ್ಯದ್ಭುತವಾದ ಸಂಗತಿ. ಅಲ್ಲಿಂದ ಅಲ್ಲಿಗೆ ದೂರ ಬಹಳ ದಿವಸಗಳ ಅಂತರ ಇದೆ. ಒಂದೇ ದಿವಸದಲ್ಲಿ ಬೆಳಗಿಂದ ಸಂಜೆಯ ಒಳಗೆ ವರ್ಣಾವತದಿಂದ ಹಸ್ತಿನಪುರಕ್ಕೆ ವರ್ತಮಾನ ಕೊಡುವುದು ಸಾಧ್ಯ ಇಲ್ಲ. ಮಹಾಭಾರತದ ಒಂದು ಪಾಠದ ಪ್ರಕಾರ ಹಸ್ತಿನಪುರದಿಂದ ಪಾಂಡವರಿಗೆ ವರ್ಣಾವತಕ್ಕೆ ಬರುವುದಕ್ಕೆ 7 ದಿವಸ ಸಾಗಿತ್ತು ಅಂತ ಒಂದು ಪಾಠದ ಪ್ರಕಾರ. ಆದರೆ ಇವರ ಪ್ರತಿಯೊಂದು ಚಲನವಲನೆಯ ಟೈಮಿಂಗ್ ಸಮೇತ ವಿವರಣೆ ಗೊತ್ತಿತ್ತು. ಅದು ಎಂಥ ಸ್ಪೈ ಯೋಚನೆ ಮಾಡಿ. ಈಗ ಹಾಗೆ ಟೆಲಿಫೋನ್ ಇಲ್ಲ, ವೈರ್ಲೆಸ್ ಮೆಸೇಜ್ ಅಲ್ಲ,
ಪ್ರತಿಯೊಂದು ಚಲನವಲನ ಗೊತ್ತಿತ್ತು. ಆದ್ದರಿಂದ ಈ ಮಧ್ಯರ ಇಂಥ ದಿವಸವೇ ಇದು ಒಂದು ವಾರದ ಮೊದಲು ಅವರಿಗೆ ಎಂಥ ವಿಚಿತ್ರ ನೋಡಿ, ಇಂಥ ಮಧ್ಯರಾತ್ರಿಯಲ್ಲಿ ಪಾಂಡವರು ಸುರಂಗ ಮಾರ್ಗವಾಗಿ ದಾಟಿ ಹೋಗ್ತಾರೆ ಅಂತ. ಯಮುನಾ ಗಂಗಾ ನದಿಯಲ್ಲಿ ಪಾಂಡವರು ಹೋಗುವಾಗ ಅವರನ್ನು ದಾಟಿಸಲಿಕ್ಕೆ ಅಂತ ಒಬ್ಬ ಅಂಬಿಗನನ್ನು ನಿಲ್ಲಿಸಿಟ್ಟಿದ್ದಾನೆ ವಿದುರ. ಅಂದರೆ ಇದು ಎಷ್ಟು ಪರ್ಫೆಕ್ಟ್ ಸ್ಪೈಯಿಂಗ್ ವಿದುರನದು ಅಂತ ಯೋಚನೆ. ಯಾರಿಗೂ ಸ್ವಪ್ನದಲ್ಲೂ ಗೊತ್ತಿಲ್ಲ, ಆದರೆ ಇವರ ಎಲ್ಲ ಪ್ಲಾನಿಗೆ ಆ ಮೊಮೆಂಟಿನಲ್ಲಿ ಅವರು ಆ ಮಧ್ಯರಾತ್ರಿಯಲ್ಲಿ ಹೋದರೆ ಮಧ್ಯರಾತ್ರಿಯಲ್ಲಿ ಒಬ್ಬ ಅಂಬಿಗನನ್ನು ನಿಲ್ಲಿಸಿದ್ದಾನೆ. ಪ್ರಾಯ ಪಾಂಡವರು ಬರುವಷ್ಟು ಸಮಯವೂ ಇರುವಂಥ ನಾಲ್ಕೇ ದಿವಸದಿಂದ ಮೊದಲೇ ನಿಲ್ಲಿಸಿದ್ರು ಇರಬಹುದು ಅಂತ. ಒಟ್ಟಿನಲ್ಲಿ ಇವರು ಹೋಗುವಾಗ ಅಂಬಿಗಿದ್ದಾನೆ. ಆಮೇಲೆ ಹೇಳಿದ್ದಾನೆ, ಪಾಂಡವರಿಗೆ ಮೆಸೇಜ್ ಕೊಟ್ಟಿದ್ದಾನೆ, ನಾನಲ್ಲಿ ದೋಣಿಯನ್ನು ಇಡುತ್ತೇನೆ. ಮತ್ತು ಅವನು ಸಂಕೇತ ಕೊಟ್ಟಿದ್ದಾನೆ, ಇಲ್ಲೆಲ್ಲ ಇರ್ತಲ್ಲ ಅವ್ಯವಹಾರ ಮಾಡೋರಿಲ್ಲ, ಸಂಖ್ಯೆ ಕೋಡ್ ವರ್ಷ ಅಂತ ಇರುತ್ತೆ, ಅದಕ್ಕೆ ಸಂಕೇತ ಭಾಷೆ ಹೇಳಿದ್ದಾನೆ. ಆ ಸಂಕೇತ ಭಾಷೆಯಲ್ಲಿ ಅವನು ನೀವು ಗುರುತಿಸಿಕೊಂಡು ಆ ದೋಣಿ ಹತ್ತಿ ಹೋಗಿ. ಕಡೆಗೆ ದುರ್ಯೋಧನ ದೋಣಿ ಇಟ್ಟರೆ ಅದಕ್ಕೆಲ್ಲ ಕೋಡ್ ವರ್ಷ ಏನೆಲ್ಲ ವ್ಯವಸ್ಥೆ ಮಾಡಿದ್ದ ಅಂದರೆ ಅತ್ಯದ್ಭುತವಾದಂತಹ ಒಂದು ಒಂದು ಗೂಢಚರ್ಯೆ ಆ ವ್ಯವಸ್ಥೆ, ರಕ್ಷಣೆ ವ್ಯವಸ್ಥೆ ವಿದುರನದ್ದು ಅದು ಅದು ವಿಚಿತ್ರ. ಸರಿ, ಆ ದೋಣಿ ದಾಟಿ ಆಚೆ ಹೋದಾಗ ಸಮುದ್ರ ಆ ಗಂಗಾ ನದಿ ದಾಟಿ ಆಚೆ ಮತ್ತೆ ಕಾಡಿನ ದಾರಿಯಲ್ಲಿ ಹೋಗುವಾಗ ಅಲ್ಲಿ ಇಳಿಸಿದೆ ಇವನು. ದೋಣಿಯಿಂದ ಇಳಿದವರು ಅಲ್ಲಿ ಕೆಳಗಿಳಿದರು. ಯತಮಾನಾಹ ಅಲ್ಲೇ ಅಲ್ಲೇ ಅವರು ಇಳಿದು ಒಂದು ನಾಲ್ಕು ಹೆಜ್ಜೆ ನಡೆಯಲು ಪ್ರಯತ್ನ ಮಾಡಿದ್ದಾರೆ ಅವರು. ಅವರು ಹೊತ್ತುಕೊಂಡದನ್ನು ಇಳಿಸಿದ್ದಾನೆ ನದಿಗೆ ದಾಟುವಾಗ. ಯತಮಾನಾಹ ವನಂರಾಜನ್ ಗಹನಂ ಪ್ರತಿಭೆದರೆ ಅಲ್ಲಿ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿ ಮತ್ತೆ ಏನು ಹೇಳ್ತಾರೆ ಗೊತ್ತಂತ, ಪುನರಸ್ಮಾನ್ ಉಪಾದಾಯ ತಥೈವ ವ್ರಜ ಭಾರತ. ಅಪ್ಪ ನಮ್ಗೆ ನಡೀಲಿಕ್ಕೆ ಆಗುವುದಿಲ್ಲ, ನಮಗೆ ಹೊತ್ಕೊಂಡು ಹೋಗು ಅಂತ ಹೇಳಿ ಪುನಃ ಹೇಗಿರಬೇಕು ಗೊತ್ತಿರುವ ಕೊರೆಯವರು. ಪುನರಸ್ಮಾನ್ ಉಪಾದಾಯ ತಥೈವ ವ್ರಜ ಭಾರತ. ಮತ್ತೆ ನನ್ನನ್ನು ಅವನು ಹೊತ್ಕೊಂಡು ಹಾಗೆಯೇ ನೀನು ಹಿಂದೆ ಹಾಕಿ ಬಂದು ಗಂಗಾ ನದಿಯ ತನಕ ಹಾಗೆ ಗಂಗಾ ನದಿಯ ಮುಂದೆ ಹೋಗಿ ಇಲ್ಲಿ ಹೆಗಲಲ್ಲಿ ಕೂಡ್ತೇವಪ್ಪ, ನಾವು ನಿದ್ರೆ ಮಾಡ್ತೇವೆ, ನೀನು ನಮ್ಮನ್ನು ಹೊತ್ಕೊಂಡು. ಯಾಕೆಂದ್ರೆ ತ್ವಂಹಿನೋ ಬಲವಾನ್ ಏಕಃ, ನಮ್ಮ ಗುಂಪಿನಲ್ಲೇ ಮಹಾಬಲಿಷ್ಠಾನ್ ನೀನು ಒಬ್ಬನೇ, ನಮ್ ಯಾರಿಗೂ ಪೂರೈಸೋದಿಲ್ಲ. ತ್ವಂಹಿನೋ ಬಲವಾನ್ ಏಕಃ ಯಥಾ ಸತತಗತ್ ತಥಾ, ವಾಯುವಿಗೆ ಎಂಥ ಬಲವೋ ಅಂಥ ಬಲ ನಿನಗೊಬ್ಬನಿಗೆ ಇರೋದು. ಅದೇನು ವಾತರಂಹಸ ಅಂತಲ್ಲಿ ಹೇಳಿ, ವಾತರಂಹ ಯಥಾ ಸತತಗಸ್ ತಥಾ, ವಾಯುವಿನ ಹೆಸರೇ ಸತತಗಃ ಅಂತ. ನಿರಂತರ ಚಲಿಸೋನು, ಅವನಿಗೆ ಆಯಾಸವಾಗಿ ನಿಂತದ್ದೇ ಇಲ್ಲ, ಗಾಳಿ ನಿಲ್ಲುವುದಂತ ಚಲಿಸಿದೆ. ಸತತಗ ಯಾವಾಗಲೂ ಹೋಗುವನು. ಸತತಗ ಸಮಜವ ಖಗಪತಿ ನಿರತಃ ಅಂತ ಈ ಶಬ್ದವನ್ನು ಆಚಾರ್ಯರು ಬಳಸಿದ್ದಾರೆ. ಮಹಾಭಾರತದಲ್ಲಿ ಸತತಗ ಇದ್ದರೆ ಸತತಗ ಅಂದರೆ ವಾಯು ಅಂತನ್ನುವ ಅರ್ಥದಲ್ಲಿ ಆಚಾರ್ಯ ಬಾಲ್ಯದಲ್ಲೇ ಕಂದುಕೊಳ್ಳಿ. ಸತತಗ ಸಮಜವ ಖಗಪತಿ ನಿರತಃ ಸಂತತಮಸ್ಮಾನ್ ಪಾತು ಮುರಾರಿಹಿ ಸತತಗ ಸಮಜವ ಖಗಪತಿ ನಿರತಃ. ಸತತಗ ಅಂದರೆ ನಿರಂತರ ಚಲಿಸುವವ, ಎಂದೂ ಆಯಾಸವಾಗಿ ನಿಲ್ಲುವವನಲ್ಲ. ನೀನು ಅಂಥವನೇಪ್ಪ ಯಥಾ ಸತತಗ ತಥಾ. ಹೀಗ್ಯಾಕೆ ತ್ವಂಹಿನೋ ಬಲವಾನ್ ಏಕಃ. ಹೀಗೆ ಅವನು ಹೊತ್ತುಕೊಂಡ, ಆವಾಗಲೇ ಮುಂದೆ ಬರ್ತದೆ ಅಂತ ಹೇಳಿದ್ದಾನೆ. ಹೊತ್ತುಕೊಂಡು ವೇಗವಾಗಿ ಕಾಡಿನೊಳಗೆ ನಡೆದ. ನಡೆದಾಗ ವೇಗೇನ ಸಸ್ಯ ಪಾಂಡುವಿನ ಮೂರ್ಛೆಯುವ ಸಮಪತ್ತಿತ. ಇವರಿಗೆ ಕೂತವರೇ ತರದಿರಿಗೆ ಮೂರ್ಛೆ ಮೂರ್ಛೆ ಘನಘೋರನಿದ್ರೆ ಅಲ್ಲಿ ಕಾಡಿಗೆ ಹೋಗಿ ಆ ದಟ್ಟವಾದ ಆ ಕಾಡಿನಲ್ಲಿ ಒಂದು ದೊಡ್ಡ ಆಲದ ಮರ ಕಂಡು ಆ ಆಲದ ಮರದ ಅಡಿಯಲ್ಲಿ ಇವರನ್ನು ಮಲಗಿಸಿದ. ಯಾರಿಗೂ ಎಚ್ಚರ ಆಗಲಿಲ್ಲ, ಹೆಗಲಿನಿಂದ ಇಳಿಸಿ ಮಲಗಿಸಿದಾಗಲೂ ಎಚ್ಚರ ಇಲ್ಲ. ಆ ರೀತಿ ಮಲಗಿಸಿದ್ರು, ಆಯಾಸ ಪಟ್ಟಿದ್ದಾರೆ. ಕೆಳಗೆ ಇಳಿಸಿದಾಗ ಎಚ್ಚರ ಆದಾಗ ಬಾಯಾರಿಕೆ ಆಗುತ್ತೆ, ಆಯಾಸ ಆಗಿದೆಪ್ಪ ಯಾಕೆ ಇವ್ರ ಹೆಗಲ ಮೇಲೆ ಕೂತು ಬಂದದ್ದು ಆಯಾಸ ಆಗಿಬಿಟ್ಟಿದೆ. ಇವಳು ಹೊತ್ಕೊಂಡು ಬಂದವನು ಅದು ಹೇಳೋದು ಆಯಾಸ ಬಾಯಾರಿಕೆ ನೀರು ಬೇಕು, ನೀರು ತರಲಿಕ್ಕೆ ಹೋಗ್ತಾನೆ ಇವನು ಮಲಗಿಸಿ. ಅರೆ ಇಲ್ಲಿ ಇದು ವಿಚಿತ್ರ, ಹೊತ್ಕೊಂಡು ಬಂದವನು ಬಾಯಾರಿಕೆ ಆಯಿತು ಅಂತ ಹೇಳಿದ್ದಲ್ಲ, ಹೆಗಲ ಮೇಲೆ ಕೂತವರು ಸಾಕಾಯ್ತಪ್ಪ ನೀರು ಬೇಕು ಅಂತಾರೆ, ಏನು ಮಾಡ್ಕೊಳ್ಳಿ ತರ್ತೀರಿ ಅಂತ ನೀರು ತರಲಿಕ್ಕೆ ಹೊರಟಾರೆ. ಇದು ಇಷ್ಟು ನಡೆದದ್ದು ಒಂದು ಘಟ್ಟ ಮಹಾಭಾರತದಲ್ಲಿ ಬಂದದ್ದು. ಇದನ್ನು ಆಚಾರ್ಯರು ಹೇಗೆ ಹೇಳಿದ್ದಾರೆ, ಯಾಕೆಂದರೆ ಕೆಲವು ವಿಷಯಗಳಲ್ಲಿ ನಮಗೆ ಅಸ್ಪಷ್ಟವಾಗಿದೆ. ಒಂದು ಸಂಶಯ ಬರ್ತದೆ ನೋಡಿ, ಆ ಐದು ಜನ ಬಂದರಲ್ಲ ಮಕ್ಕಳು, ಅವ್ರ ಜೊತೆಗೆ ಆ ಮಕ್ಕಳ ಜೊತೆಗೆ ತಾಯಿ, ಅವ್ರು ಏನು ಮಾಡಲಿಕ್ಕೆ ಬಂದದ್ದು ಅಂದರೆ ಮಹಾಭಾರತ ನೋಡಿ ಊಟಕ್ಕೆ ಬಂದದ್ದು ಅಂತಿದೆ. ಊಟಕ್ಕೆ ಬಂದವಳು ಮತ್ತು ಕುಂತಿಯನ್ನು ಅನುಸರಣೆ ಮಾಡಿಕೊಂಡು ಕುಂತಿ ಸೇವೆ ಮಾಡಿಕೊಂಡಿದ್ರು. ಇವರು ಬೆಂಕಿ ಕೊಟ್ಟು ಸುಡೋದು ಅವಳನ್ನು, ತಾವು ಬದುಕುವುದಕ್ಕೋಸ್ಕರ ನಿರಪರಾಧಿಗಳಾದ ಆರು ಜನರನ್ನು ಬೆಂಕಿ ಕೊಡೋದ, ಇದು ಯಾವ ನ್ಯಾಯ? ತಾವು ಬದುಕಬೇಕು ಅದಕ್ಕೆ ಅವರ ಐದು ಜನ ಒಳ್ಳೇದಾಯಿತು, ನಮ್ಮ ಹಾಗೆ ಐದು ಜನ ಮಕ್ಕಳು ಒಬ್ಬಳು ಹೆಂಗಸು ಸಿಕ್ಕಿದ್ದು ಅಂತ ಬೆಂಕಿ ಕೊಟ್ಬಿಡೋದಾ, ಇದು ಸರಿಯೋ? ತಾವು ಇವರು ಬದುಕುವುದಕ್ಕೋಸ್ಕರ ಅದಕ್ಕೆ ಬೆಂಕಿ ಕೊಡಲಿ, ಪುರೋಚಂದ್ರು ಸುಡಲಿ, ಸುರಂಗದಲ್ಲಿ ಬರಲಿ, ಆದರೆ ಏನೂ ತಪ್ಪು ಮಾಡದಂಥ ಒಬ್ಬ ಹೆಣ್ಮಗಳನ್ನು ಐದು ಜನ ಮಕ್ಕಳನ್ನು ಇವರು ಸುಟ್ಟದ್ದು ಸರಿಯೋ? ಮಹಾಭಾರತ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡುವುದಿಲ್ಲ. ಆದರೆ ಒಂದು ಮಾತು ಹೇಳ್ತಾರೆ ಅವರು, ಏನು? ನಿಷಾದಿ ದುಷ್ಟ ಹೃದಯ ನಿತ್ಯ ಮಂತರಚಾರಿಣಿ, ಕೆಟ್ಟ ಬುದ್ಧಿಯಿಂದ ಬಂದಿದ್ದು ತಾನು ಸಮಯ ಸಾಧಿಸಲಿಕ್ಕೆ ನೋಡ್ತಿದ್ಲು ಅಂತ. ಏನು ಅಂತ ಹೇಳೋದಿಲ್ಲ, ಹಾಗಾದರೆ ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಇದೆ, ಏನು ತಪ್ಪು ಅಂತ ಮಹಾಭಾರತ ಸ್ಪಷ್ಟ ಗೊತ್ತಾಗೋದಿಲ್ಲ.
ಅದಕ್ಕೆ ಆಚಾರ್ಯರು ಇದನ್ನು ಸ್ವಲ್ಪ ವಿವರವಾಗಿ ನಮಗೆ ಈ ಕಥೆಯನ್ನು ಹೇಳ್ತಾರೆ. ಅಲ್ಲಿ ಮಹಾಭಾರತದಲ್ಲಿ ಇರುವ ವಿವರ ಇದ್ದಲ್ಲಿ ಇವರು ಬಿಟ್ಟು ಬಿಡ್ತಾರೆ. ಮಹಾಭಾರತದಲ್ಲಿ ಅಲ್ಲಿ ಸ್ಪಷ್ಟ ಇಲ್ಲ ವಿವರ, ಅಲ್ಲಿ ಆಚಾರ್ಯನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಭೀಮ ಪುರೋಚನ ಉಭಾವತಿ ತವು ವಧಾಯ ಛಿದ್ರಾರ್ಥಿನವು ಮಿಥಃ ಉತ ಊಷತು ಅಬ್ಧಕಾರ್ಧಂ. ಆ ಮನೆಗೆ ಹೋಗಿ ತಂಗಿದರು ಭೀಮ ಪಾಂಡವರ ಜೊತೆಗೆ. ಭೀಮನ ಹೋಗಿ ಸೇರಿ ಅಲ್ಲಿ ಕುಳಿತಾ ಪುರೋಚನನು ಇವರು ಸೇವೆ ಮಾಡಿದ್ರೆ ಅಲ್ಲಿ ಬಂದು ಕೂತ್ಕೊಂಡ. ಭೀಮ ಪುರೋಚನ ಉಭಾವಪಿ ತವು ವಧಾಯ ಛಿದ್ರಾರ್ಥಿನವು ಅಂದರು. ಅವರು ಕೂತದ್ದು ಯಾಕೆ ಅಂದರೆ ಪುರೋಚನ ಇವರನ್ನು ಕೊಲ್ಲಬೇಕು ಅಂತ ಸಮಯ ಕಾಯೋದು, ಭೀಮ ಪುರೋಚನ ಕೊಲ್ಲಕ್ಕೆ ಸಮಯ ಕಾಯಿ, ಇಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಕ್ಕೆ ಯಾವಾಗ ಬೆಂಕಿ ಕೊಡುವುದು ಅಂತ ಸಮಯ ಕಾಯ್ತಾ ಕೂತರು. ಎಷ್ಟು ಸಮಯ ಕೂತರು? ಮಿಥಃ ಉತೋಷತು ರಬ್ಧಕಾರ್ಧಂ. ಆಚಾರ್ಯ ಸ್ಪಷ್ಟ ಹೇಳಿದರು, ಆರು ತಿಂಗಳು, ಆರು ತಿಂಗಳು ಹೀಗೆ ಇದ್ದರು. ನಾನು ಅದಕ್ಕೆ ಹೇಳಿದ್ದು, ಒಂದು ಮಹಾಭಾರತದ ಪಾಠದಲ್ಲಿ ಒಂದು ವರ್ಷ ಸಂವತ್ಸರಂ ತಥೋಷತು ತಥೋಷಸ್ತೆ ಅಂತ ಉಂಟು, ಒಂದು ವರ್ಷ ಅಲ್ಲ. ಅಂದ ಮಹಾಭಾರತ ಈಗಿರುವ ಪಾಠ ಆಚಾರ್ಯರು ಮಹಾಭಾರತ ಆತ್ಮನೇ ಆದ ಮೇಲೆ ಯಾರೋ ಸೇರಿಸಿದ ಪ್ರಕ್ಷಿಪ್ತ ಶ್ಲೋಕ. ಸ್ಪಷ್ಟವಾಗಿದೆ, ಅಬ್ಧ ಆರು ತಿಂಗಳಲ್ಲಿ ಇದ್ದರು. ಹಾಗಾದರೆ ಭೀಮಸೇನನಿಗೆ 28 ತುಂಬಿತ್ತು, ಈಗ 28 ಆಗಿ ಆರು ತಿಂಗಳಾಯಿತು. ಸರಿ, ಆರು ತಿಂಗಳಾದ ತನಕವೂ ಅಲ್ಲಿ ಕೂತಿದ್ರು. ಆಮೇಲೆ ಇಬ್ಬರೂ ಸಮಯ ಕಾಯ್ತಾ ಇದ್ರು. ಆವಾಗ ತತ್ರ ಅಗಮತ್ ತತ್ರ ತಸ್ಯಾಗ್ರಜ ಅಗ್ರಜಾಚ ತನಯೈರ್ಯುತ ಸಹಸ್ರತೈಹಿ ತಸ್ಯಾಗ್ರಜ ಸಹಸ್ರತೈಹಿ. ಅವಳು ಇಲ್ಲಿ ಒಂದು ಮಾತು ಬಂದ ಆಚಾರ್ಯ, ಆ ಹೆಂಗಸು ಇದ್ದಾಳಲ್ಲ ಅವಳು ಪುರೋಚನನ ಅಕ್ಕ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಇದೆ ಅವಳು ತಸ್ಯಾಗ್ರಜಾಚ ಸತನಯ. ಅವಳು ಅಲ್ಲಿಗೆ ಬಂದಳು, ಬಂದ ತತ್ರಾಗಮತ್. ಆಗ ತದನು ಮಾರುತಿ ರೇಷ ಕಾಲ ತಸ್ಯ ಅಗ್ರಜ. ಬಹಳ ಸ್ಪಷ್ಟವಾಗಿ ಪುರೋಚನ ಅವಳನ್ನು ಕರೆಸಿದ್ದು ಅಂತ ಅಷ್ಟಿದೆ ಅಲ್ಲಿ, ಯಾರು ಅಂತಿಲ್ಲ. ಯಾರೋ ಒಬ್ಬರು ನಿಶಾದಿ ಊಟಕ್ಕೆ ಬಂದವಳು ಅನ್ನೋ ಬರ್ತಬರವಾಗಿದೆ. ಆಚಾರ್ಯ ಹೇಳ್ತಾರೆ ಪುರೋಚನನ ಅಕ್ಕ ಅವಳು ತಸ್ಯಾಗ್ರಜ. ಅವಳು ಬಂದದ್ದು ಯಾಕೆ? ಏನು ದುಷ್ಟ ಹೃದಯ? ಏನು ಸಮಯ ಕಾಯ್ತಾ ಇದ್ದದ್ದು? ಅದು ಮಹಾಭಾರತದಲ್ಲಿಲ್ಲ. ಅವಳಿದ್ದಾಳೆ, ಸಾಪ್ಯಾಗತಾ ಹಿ ಗರಳೇನ ವಿಹಂತು ಮೇತಾನ್ ಭೀಮಸ್ಯ ಪೂರ್ವ ಭುಜಿತೋ ನಶಶಾಕ ಚೈತತ್ ಸಾಪ್ಯಾಗತಾ ಹಿ ಗರಳೇನ ನಿಹಂತು ಮೇತಾನ್. ಆಚಾರ್ಯ ಹೇಳ್ತಾರೆ ಅವಳು ಬಂದದ್ದು ಯಾಕೆ ಅಂದರೆ, ಈ ಪುರೋಚನ ಕರೆಸಿ ಅವಳು ಅವಳ ಹತ್ರ ಏನು ಹೇಳಿದ್ದಾನೆ ಅಂದರೆ, ನೀನು ಒಂದಿಷ್ಟು ಅಪೂರ್ವವಾದ ವಿಷಗಳನ್ನೆಲ್ಲ ಹಿಡ್ಕೊಂಡು ಬಾ. ಇನ್ನೊಮ್ಮೆ ಅವ್ರಿಗೆ ವಿಷ ಹಾಕೋದು, ನೋಡಿ ವಿಷ ಹಾಕಿ ಬೆಂಕಿ ಕೊಡೋದು. ಎಲ್ಲರೂ ಬೆಂಕಿಯಿಂದ ವಿಷ ಹಾಕಿ ಅವರು ಅಮಲಿನಲ್ಲಿ ಓಡಿ ಹೋಗ್ಲಿಕ್ಕೆ ಅವಕಾಶ ಆಗಬಾರ್ದು, ಅದಕ್ಕೆ ವಿಷ ಹಾಕಬೇಕು ಅಂತ. ವಿಷ ಹಾಕಿ ಸತ್ರ ಆಯ್ತಲ್ಲ, ಸಾಯಿದ್ರು ವಿಷದ ಅಮಲಿನಲ್ಲಿದ್ದಾಗ ಓಡಿ ಹೋಗ್ಲಿಕ್ಕೂ ಆಗಬಾರ್ದು. ಆ ರೀತಿ ಒದ್ದಾಟ ಪಡ್ತಾ ಇದ್ದಾಗ ಬೆಂಕಿಯಲ್ಲಿ ಸುಡ್ ಸಾಪ್. ಹಾಗಾದರೆ ಅವಳನ್ನು ಸುಟ್ಟದ್ದಕ್ಕೆ ಒಂದು ಕಾರಣ ಇದೆ. ಇವರನ್ನು ವಿಷ ಹಾಕಿ ಕೊಲ್ಲಬೇಕು ಅಂತ ಬಂದವಳು, ಅವಳು ಅವಳ ದುಷ್ಟಬುದ್ಧಿಗೆ ಇವರು ಪ್ರತೀಕಾರ ಮಾಡಿ. ಇಲ್ಲದಿದ್ದರೆ ಅವಳು ಸುಮ್ಮನೆ ಊಟಕ್ಕೆ ಬಂದವಳನ್ನು ಸುಟ್ಟರು ಅಂದರೆ ಅನ್ಯಾಯ ಆಗ್ತಿತ್ತು. ಸಾಪ್ಯಾಗತಾ ಹಿ ಗರಳೇನ ನಿಹಂತು ಮೇತಾನ್. ಮತ್ತು ಅದು ಯಾಕೆ ಆಗಲಿಲ್ಲ? ಅವಳು ವಿಷ ಹಾಕಲಿಲ್ಲೇನು? ಬಂದದ್ದು ಕೆಲಸ ಆಗಿತ್ರಿ, ಅವತ್ತು ವಿಷ ಹಾಕಿದ್ಲವಳು ಅಂತಾನೆ. ಮತ್ತು ವಿಷ ಹಾಕಿದರೆ ಏನು ಪಾಂಡವರು ಯಾಕೆ ಏನು ತೊಂದರೆ ಆಗಲಿಲ್ಲ ಪಾಂಡವರಿಗೆ ಅಂದರೆ, ಭೀಮಸ್ಯ ಪೂರ್ವ ಭುಜಿತೋ ನಶಶಾಕ ಚೈತತ್. ಅವತ್ತು ಅವಳು ವಿಷ ಹಾಕಿದ್ದುಂಟಲ್ವಾ, ವಿಷ ಹಾಕಿದ ದಿವಸ ಅವಳು ಏನು ಮಾಡಿದ್ದಾಳೆ ಅಂದರೆ, ಪೂರ್ತಿ ಅಡುಗೆ ವಿಷ ಹಾಕಲಿಲ್ಲ. ಇದನ್ನು ಅವಳು ಊಟ ಮಾಡಬೇಕಲ್ಲ, ಅವಳ ಮಕ್ಕಳು ಊಟ ಮಾಡಬೇಕು. ಪಾಂಡವರಿಗೆ ಅಂತ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟು ಅದಕ್ಕೆ ವಿಷ ಹಾಕಿದ್ದ, ಮತ್ತು ತಮಗೆ ತನ್ನ ಮಕ್ಕಳಿಗೆ ಪುರೋಚನಿಗೆ ಅಂತ ಬೇರೆ ಪಾತ್ರೆಯಲ್ಲಿ ಇಟ್ಟಿದ್ದಾಳೆ. ಭೀಮಸೇನ ಒಂದು ಚಮತ್ಕಾರ ಮಾಡಿದಂತೆ ಅವತ್ತು. ಅದು ತಮಗೆ ಅಂತ ಬಡಿಸ್ಲಿಕ್ಕೆ ಇಟ್ಟದ್ದು ಅಡುಗೆ ಉಂಟಲ್ಲ ತಾಯಿಲೆ ಅಂತ ಹೇಳಿದಂತೆ, ಪೂರ ಹಾಕ್ಕೊಂಡು ಉಂಡುಬಿಟ್ಟಂತೆ. ತನ್ನ ತಮ್ಮಂದರಿಗೂ ಅಂದರೆ ಯಾರಿಗಿಲ್ಲ, ಭೀಮಸ್ಯ ಪೂರ್ವ ಭುಜಿತ ಅಂತ ಧರ್ಮರಾಜ ಅರ್ಜುನ ನಕುಲ ಸಹದೇ ಅವ್ರು ಯಾರಿಗೂ ಉಣ್ಲಿಕ್ಕೆ ಬಿಡಲಿಲ್ಲ. ಅವಳ ವಿಷ ಬೆರೆಸಿ ಇಟ್ಟ ಅಷ್ಟು ಅನ್ನೋನು ತಾನು ತಿಂದುಬಿಟ್ಟ. ಭೀಮನಿಗೆ ವಿಷ ಏನೂ ಆಗುವುದಿಲ್ಲ ಅಂತ ಮೊದಲೇ ಪ್ರೂವ್ ಆಗಿದೆ. ಇವರಿಗೆ ವಿಷ ಹಾಕಲಿಕ್ಕೆ ಬಿಡಲಿಲ್ಲ ಭೀಮಸೇನ, ಅವಳು ವಿಷ ಕಲಿಸಿಟ್ಟದ್ದೆಲ್ಲ ತಾನು ಒಬ್ಬನೇ ಮೊದಲು ತಿಂದುಬಿಟ್ಟ. ಹಾಗಾಗಿ ಪಾಂಡವರಿಗೆ ವಿಷ ಹಾಕಿ ಅವರನ್ನು ಮೂರ್ಛೆ ಬರೆಸುವುದೋ ಸಾಯಿಸುವುದಕ್ಕೋ ಅವಳಿಂದ ಸಾಧ್ಯವಾಗಲಿಲ್ಲ. ಇದು ಅಂತರಚಾರಿಣಿ, ಸಮಯ ಕಾಯ್ತಾ ಇದ್ಲು. ಏನು ಸಮಯ ಕಾಯ್ತಾ? ಇವರು ವಿಷ ಹಾಕಿ ಕೊಲ್ಲಬೇಕು ಅಂತ. ಆಗ ಅದು ಹಾಕಿಯೂ ಹಾಕಿದ್ಲು ಒಂದು ದಿವಸ. ಅದಕ್ಕೆ ಪ್ರತೀಕಾರ ಮಾಡಿತ್ತು ಭೀಮಸೇನ, ನಮ್ಮನ್ನು ವಿಷ ಹಾಕಿ ಕೊಲ್ಲಿಕ್ಕೆ ಬಂದೀಯಾ, ಅದರ ಫಲ ಅನುಭವಿಸು ಅಂತ ಅವಳನ್ನೇ ಸುಟ್ಟ. ಈ ಮಕ್ಕಳು ಏನು ಮಾಡಿದ್ದಾವಪ್ಪ ಅಂದರೆ, ಅವುಗಳು ಹೆಲ್ಪ್ ಮಾಡಲಿಕ್ಕೆ ಬಂದವು, ತಾಯಿಗೆ ವಿಷಾರದ ಕೊಡಲಿಕ್ಕೆ ಬಂದವು. ಅಂದರೆ ತಾಯಿಗೆ ಅಲ್ಲ, ತಾಯಿಗೆ ಕೊಡಲಿಕ್ಕೆ ಇನ್ಯಾರೋ ಕೊಡಲಿಕ್ಕೆ, ಅಗತ್ಯವಿದ್ದರೆ ತಾಯಿಗೂ ಕೊಡುವವುಗಳೇ ಅವು, ಅಂಥ ಮಕ್ಕಳೇ ಅವು. ಏನು ಆ ಮಕ್ಕಳು, ಏನು ಆ ಮಕ್ಕಳದ್ದು ಏನು ದೋಷ ಇತ್ತು? ಬರೇ ತಾಯಿ ಒಟ್ಟಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದದ್ದು ಇನ್ನೇನಾದಿತ್ತು ಅಂದರೆ, ದುಷ್ಟ ಹೃದಯ ಅವರೆಲ್ಲರೂ, ತಾಯಿ ಮಕ್ಕಳು ಅವರೆಲ್ಲರೂ
ಅವರ ಬುದ್ಧಿಯೇ ಒಳ್ಳೆಯದಿರಲಿಲ್ಲ, ಕೆಟ್ಟ ಇಂಟೆನ್ಷನ್ ಇತ್ತು, ಅವರ ಜೀವನದ ಉದ್ದೇಶವೇ ಕೆಟ್ಟದು ಅಂತ. ಇದು ಒಂದೇ ಅಲ್ಲ, ಅದಕ್ಕೋಸ್ಕರ ಸುಜೇಂದ್ರನು ಭೀಮಸೇನ ಕೊಂದ. ಏನದು ಅಂದರೆ ಅದು ತಪ್ತಂ ತಯಾ ತಪೋನಿತಾಂತಂ ಸಸುತಯ, ತಪ್ತಂ ತಯಾಜ ಸಸುತಯಾ ಹಿ ತಪೋನಿತಾಂತಂ. ಇಲ್ಲಿ ಬರುವ ಮುಂಚೆ ಅವರು ಮಾಡಿದ ಕಾರ್ಯಕ್ರಮ ಏನು ಅಂದರೆ, ರುದ್ರದೇವರನ್ನು ಕುರಿತು, ಅದು ಹಿಂದೆ ಸಾಮಾನ್ಯ ಅಸುರರಲ್ಲಿ ಒಂದು ಏನಾದರೂ ಒಂದು ದೇವರನ್ನು ತಪಸ್ಸು ಮಾಡಿ ಒಂದು ವರ ಪಡೆಯುವುದು ಒಂದು ಮಾಮೂಲು ಸಂಪ್ರದಾಯ. ತಪ್ತಂ ತಯಾಚ ಸಸುತಯಾಹಿ ವರಂ ತಪೋನಿತಾಂತಂ. ಇವಳು ತನ್ನ ಮಕ್ಕಳು 5 ಜನ ಮಕ್ಕಳು ಮತ್ತು ಇವಳು ಸೇರಿ ರುದ್ರದೇವರನ್ನು ಕುರಿತು ಭಾರೀ ತಪಸ್ಸು ಮಾಡಿ, ಯಾರು ತಪಸ್ಸು ಮಾಡೋ ಅವ್ರು ಕೇಳಿದ್ದನ್ನು ಕೊಡುವ ಧಾರಾಳಿ ರುದ್ರದೇವರು. ಅದು ಅದು ತಥಾಸ್ತು ಅಂತಂದು ಆಮೇಲೆ ತಲೆಗೆ ಕೈ ಇಡ್ಬೇಕಾರೆ ಅವನು ಬಂದು ವರ ತಗೊಂಡವ. ಒಮ್ಮೆ ಕೊಡೋದೆ, ಅದು ಮುಜುಗರ ಇಲ್ಲ, ದಾಕ್ಷಿಣ್ಯ ಇಲ್ಲ. ಏನು ತಪಸ್ಸು, ತಪಸ್ಸು ಮಾಡಿದ್ದು ಯಾಕೆ, ಉದ್ದೇಶ ಏನು ಅಂದರೆ, ಹೇಳ್ತಾಳೆ ಸ್ಯಾಂ ಸಹಸುತೈ ಬಲಾತ್ ಅದಿತಿಹಿ ತಥಾಬ್ದಾತ್. ತನ್ನ ಮಕ್ಕಳು ದೇವತೆಗಳಾಗಬೇಕು, ತಾನು ಅದಿತಿ ಆಗಬೇಕು, ಇವರು ಆದಿತ್ಯರಾಗಬೇಕು. ಇದು ಅವಳ ತಪಸ್ಸು. ತಾನು ಅದಿತಿ ಆಗಬೇಕು ಅಂತ, ಅವಳು ಅವಳು ವಸ್ತುತಃ ದೈತ್ಯ ವಂಶದವಳು, ತಾನು ದೇವಮಾತೆ ಅದಿತಿ ಆಗಬೇಕು. ತಾನು ಸಹಸ್ರತೈಹಿ ಅಂದರೆ ಮಕ್ಕಳು ಅದಿತಿ ಆಗುವುದಲ್ಲ, ಆಗ ಮಕ್ಕಳು ಆದಿತ್ಯರಾಗ್ತಾರೆ, ದೇವತೆಗಳಾಗ್ತಾರೆ. ನನ್ನ ಮಕ್ಕಳು ದೇವಾಂಶ ಸಂಭೂತರಾಗಬೇಕು, ನಾನು ದೇವಮಾತೆ ಆಗಬೇಕು ಅಂತ ತಪಸ್ಸು ಮಾಡಿದ್ರು. 1 ವರ್ಷ ಪೂರ್ತಿ ತಪಸ್ಸು ಮಾಡಿದ್ರು. ಅಲ್ಲಿ ಅದು 2 ರೀತಿಯ ಅರ್ಥವಾಗುತ್ತೆ. ಒಂದೇ ವರ್ಷದಲ್ಲಿ, ಇನ್ನೊಂದು ವರ್ಷದಲ್ಲಿ ನಾನು ಅದಿತಿ ಪದವಿ ನನಗೆ ಬರಬೇಕು ಅಂತ ಒಂದು ಅರ್ಥ, 1 ವರ್ಷ ಪೂರ್ತಿ ತಪಸ್ಸು ಮಾಡಿದ್ರು ಅಂತ ಅರ್ಥ ಮಾಡಿದ್ರು. ಹೀಗೆ ಬೇಕಾದ್ರೆ ಮಾಡಿ ಅಂತೂ ರುದ್ರದೇವರನ್ನು ತಪಸ್ಸು ಮಾಡಿ ಒಲಿಸಿಕೊಂಡ್ರು. ಅಸ್ಯಾಹ ಅದಾಚ್ಯ ಗಿರೀಶಃ, ರುದ್ರದೇವರು ವರವೂ ಕೊಟ್ಟರು. ವರ ಕೊಟ್ಟಾಗ ಒಂದು ಕುಂಟು ಪಂಕ್ತಿ ಕೊಟ್ಟರು, ಒಂದು ಇಫ್ ಗ್ಲಾಸ್ ಏನು ಅಂದರೆ, ಯದಿ ಪುತ್ರ ಕೈಸ್ತ್ವಂ ಯುಕ್ತ ನಯಾ ಸಿಮೃತಿಂ ಏಷ ವರಸ್ಥವೇ. ನಿನಗೆ ಈ ವರ ಸಿದ್ಧಿಸುತ್ತೆ ಯಾವಾಗ ಅಂದರೆ, ಒಂದು ಅದಕ್ಕೆ ಎಕ್ಸೆಪ್ಷನು, ಏಕಕಾಲದಲ್ಲಿ ನೀನು ನಿನ್ನ 5 ಜನ ಮಕ್ಕಳು ಒಟ್ಟಿಗೆ ಸತ್ತರೆ ನಿನಗೆ ಈ ವರ ಅನ್ವಯಿಸುವುದಿಲ್ಲ. ಇಲ್ಲ ಅಂದರೆ ಖಂಡಿತವಾಗಿ ನಿನಗೆ ದೇವಮಾತೆಯ ಪದವಿ, ನಿನ್ನ ಮಕ್ಕಳಿಗೆ ದೇವ ಪದವಿ ಸಿಗುತ್ತೆ. ಎಲ್ಲಾದರೂ ಅದು ನನಗೆ ಗೊತ್ತಿಲ್ಲ, ಎಚ್ಚರ ಜಾಗ್ರತೆ ಮಾಡು. ನೀನು ನಿನ್ನ ಮಕ್ಕಳು ಒಟ್ಟಿಗೆ 6 ಜನವೂ ಒಂದೇ ಕುಂಡದಲ್ಲಿ ಆಹುತಿಯಾದರೆ ನಿನಗೆ ದೇವಮಾತೆಯ ಪದವಿ ಇಲ್ಲ ಅಂತ ರುದ್ರದೇವರು ಇಫ್ ಕ್ಲಾಸ್ ಹಾಕಿ ವರ ಕೊಟ್ಟಿದ್ದರು. ಜಾನನ್ನಿದಂ ಸಕಲಮೇವಜ ಭೀಮಸೇನ. ಭೀಮಸೇನ ಬೆಂಕಿ ಕೊಟ್ಟಾಗ ಇದನ್ನೆಲ್ಲ ವಿಷಯ ತಿಳಿದಿದ್ದದ್ದರಿಂದ ಈ ವರದಿಂದ ಅವಳು ನಾಳೆ ದೇವಮಾತೆ ಆಗಬಾರದು, ಪ್ರತಿಯೊಂದು ಇಷ್ಟು ಹಿನ್ನೆಲೆಯಿಂದ ಬೆಂಕಿ ಕೊಟ್ಟ. ಆ ಮಕ್ಕಳು ದೇವಾಂಶ ಸಂಭೂತರಾಗಿ ವರ ಪಡೆದು ದೇವತೆಗಳಾಗೋದು ಬೇಡ, ಇವಳು ದೇವಮಾತೆಯೇ ಆಗೋದು ಬೇಡ ಅಂತ. ಇದು ದುಷ್ಟ ಹೃದಯ. ಏನು ದುಷ್ಟ ಹೃದಯ ಅಂದರೆ, ಇದನ್ನು ಭಾರತದಲ್ಲಿ ಇರತಕ್ಕ ಒಂದು ಶಬ್ದಕ್ಕೆ ಇವರು ಹೇಳ್ತಾರೆ ಭೀಮಸೇನ. ಆದ್ದರಿಂದ ತಂ ಭಾಗಿನೇಯ ಸಹಿತಂ ಭಗಿನಿಂಚ ತಸ್ಯ ಪಾಪಾಂ ದದಾಹ ಸಗೃಹಾಂ ಪವಮಾನ ಸೋನುಹು ಅಂತಂದು. ತಂ ಭಾಗಿನೇಯ ಸಹಿತಂ, ತನ್ನ ತಂಗಿಯ ತನ್ನ ಅಕ್ಕನ ಮಕ್ಕಳು, ತನ್ನ ಅಕ್ಕ ಮತ್ತು ಅವನ ಸ್ವಂತ ಇಷ್ಟೂ ಜನರನ್ನು ಭೀಮಸೇನ ಇದೆಲ್ಲ ವಿಷಯ ತಿಳಿದದ್ರಿಂದ ಬೆಂಕಿ ಕೊಟ್ಟು ಸುಟ್ಟುಬಿಟ್ಟ. ಸುಟ್ಟುಬಿಟ್ಟು ಜನರು ಏನು ಬೇಕಾದ್ರೆ ಮಾತಾಡಿಕೊಳ್ಳಿ, ಇವರು ಯಾರಿಗೂ ಕಾಣ ಸಿಗದೆ ಆ ಘೋರವಾದ ಅರಣ್ಯಕ್ಕೆ ಪ್ರವೇಶ ಮಾಡಿದರು. ಈ ಮಾತು ಸುಮಾರಾಗಿ ನಾವೀಗ ಜತುಗ್ರಹದ ಪರ್ವ ಮುಗಿಸಿ ಇನ್ನು ಹಿಡಿಂಬವದ ಪರ್ವಕ್ಕೆ ಪ್ರವೇಶ ಮಾಡುವಂಥದ್ದು. ಈ ಮಧ್ಯೆಯಲ್ಲಿ ಇನ್ನೂ 1-2 ಶ್ಲೋಕಗಳು ಆಚಾರದ್ದಿದೆ. ಆ ಅಲ್ಲಿ ಪಾಂಡವರು ಹೆದರಿದರು, ಸಾಧ್ವಸೇನಚ ಪಾಂಡವ ಅಂತಿದೆ. ಯಾಕೆ ಹೆದರಿದರು ಅಂತ ಮಹಾಭಾರತ ಹೇಳೋದಿಲ್ಲ, ಅದನ್ನೆಲ್ಲ ಆಚಾರ್ಯ ಹೇಳ್ತಾರೆ. ಮುಂದೆಯೂ ಕೆಲವು ವಿಷಯಗಳಲ್ಲಿ ಮಹಾಭಾರತದಲ್ಲಿ ನಮಗೆ ಸಂಶಯ ಬರತಕ್ಕಂಥದ್ದನ್ನು ಆಚಾರ್ಯ ಸ್ಪಷ್ಟವಾದ ಶಬ್ದಗಳಿಂದ ಅದನ್ನು ಕಮೆಂಟ್ ಮಾಡ್ತಾರೆ. ಆ ಎಲ್ಲ ಘಟ್ಟಗಳನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲದಲಿತಂ ವಾಂಗ್ಮಯಂ ಅಮೃತಂ ಜಗತ್ಸ್ಥಿತಿ. ಪೂಜ್ಯ ಗುರುಗಳೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಅರಗಿನ ಮನೆಯಿಂದ ತನ್ನ ಸೋದರರನ್ನು ತಾಯಿಯನ್ನು ಹೊತ್ತುಕೊಂಡು ಭೀಮಸೇನ ಆ ಬಿಲದ ಮಾರ್ಗವಾಗಿ ಅಲ್ಲಿಂದ ಕಾಡಿನೆಡೆಗೆ ಯಾರಿಗೂ ತಿಳಿಯದಂತೆ ನಾಡಿನಲ್ಲಿ ನೆಲೆಸುವಂತಿಲ್ಲ, ತಲೆಮರೆಸಿಕೊಂಡು ಪಾಂಡವರು ಸತ್ತಿದ್ದಾರೆ ಅನ್ನುವ ಭಾವನೆ ಜನರಲ್ಲಿ ಬೆಳೆಯುವಂತೆ ಮಾಡಿ ತಾವು ರೂಪಾಂತರ ಮಾಡಿಕೊಂಡು ತಲೆಮರೆಸಿಕೊಂಡು ಬದುಕುವಂತಹ ಒಂದು ಸ್ಥಿತಿ ಅಜ್ಞಾತವಾಸ. ಪಾಂಡವರ ಪ್ರಥಮ ಅಜ್ಞಾತವಾಸ, ಅವರು ಕಾಡಿಗೆ ಹೋದರು ಅಂತಕ್ಕಂಥ ಏನು ಕಥಾಭಾಗ ಮಹಾಭಾರತದಲ್ಲಿ ಬಂದಿದ್ದನ್ನು ನಿನ್ನೆ ನಾವು ನೋಡಿದ್ದೇವೆ.
ನಿನ್ನೆ ನಾನು ಅದರ ಆಚಾರ್ಯರು ಹೇಳಿದ ಬಗೆಯನ್ನು ನೋಡಿದ್ದೆ. ಸ್ವಲ್ಪ ಮಟ್ಟಿಗೆ ಆಚಾರ್ಯರು ಹೇಳಿದಂತಹ ಶ್ಲೋಕದ ಜೊತೆಗೆ ಇವತ್ತು ಮತ್ತೆ ಅದರ ಪುನಃ ಪರಿಶೀಲನೆಯಿಂದ ಮುಂದಕ್ಕೆ ಹೋಗೋಣ. ಆಚಾರ್ಯರು ಕೆಲವು ಮಹಾಭಾರತದಲ್ಲಿ ನಮಗೆ ಸುಳುಗು ಸಿಗದಂತಹ ಸಂಗತಿಗಳನ್ನು ಹೇಳಿದ್ದು ನಿನ್ನೆ ನಾನು ಉಲ್ಲೇಖ ಮಾಡಿದ್ದೆ. ಆ ಹೆಣ್ಮಗಳು ಬಂದವಳು ಪುರೋಚನನ ಅಕ್ಕ ಅಂತಕ್ಕಂಥ ಮಾತು, ಅಲ್ಲಿ ಯಾರೊಬ್ಬಳು ಪುರೋಚನ ಕರೆದು ಅಲ್ಲಿ ಕೂಡಿಸಿದ್ದು ಅಂತಿಷ್ಟೇ ಇದ್ದದನ್ನು. ಭೀಮ ಪುರೋಚನ ಉಭಾವತಿ ತೌ ವಧಾಯ ಛಿದ್ರಾರ್ಥಿನೌ ಮಿಥ ಉತೋಷತು ಅಬ್ಧಕಾರ್ಥಂ. ಇಬ್ಬರು ಅರ್ಧ ವರ್ಷ ಆರು ತಿಂಗಳ ಕಾಲ ಒಬ್ಬರನ್ನು ಒಬ್ಬರು ಸಮಯಕ್ಕಾದರೂ, ಭೀಮನು ಸುಟ್ಟು ಬಿಡಬೇಕು ಸುಟ್ಟು ತಾವು ಹೊರಟು ಹೋಗಬೇಕು ಅನ್ನೋದಕ್ಕೆ ಆರು ತಿಂಗಳು ಕಾದ, ಪುರೋಚನನು ಆರು ತಿಂಗಳು ಸಮಯಕ್ಕಾದ, ಇಬ್ಬರಿಗೂ ಬೆಂಕಿ ಹಚ್ಚಿ ಅದನ್ನು ಸುಡುವುದಕ್ಕೆ ಅವಕಾಶ ಆಗಲಿಲ್ಲ ಅಂತಕ್ಕಂಥ ಮಾತು ಮಹಾಭಾರತದಲ್ಲಿ ಇದೆ. ಅದು ಆರು ತಿಂಗಳು ಅಂತಕ್ಕಂಥ ಸ್ಪಷ್ಟ ಉಲ್ಲೇಖ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಇಬ್ಬರು ಛಿದ್ರಾರ್ಥನವು ಅದಕ್ಕೆ ಅವಕಾಶ ಕಾಯ್ತಾ ಇದ್ದರು ಅಂತ. ಪುರೋಚನಿಗೆ ಅವಕಾಶ ಸಿಕ್ಕಲಿಲ್ಲ ಸಮ, ಯಾಕೆಂದರೆ ಒಂದಲ್ಲ ಒಂದೊಂದು ಎಷ್ಟು ಬಾರಿ ಎದ್ದು ಕೊಡಬೇಕು ಅಂದರೆ ಪಾಂಡವರಲ್ಲಿ ಯಾರಾದರೂ ಎಚ್ಚರಾಗಿರೋ, ಬಹುಬಾರಿ ಭೀಮ ಎಚ್ಚರವಾಗಿಬಿಟ್ಟು ಬಿಡ್ತಿದ್ದ. ಹಾಗಾಗಿ ಇವರಿಗೆ ನಿದ್ದೆ ಬರಬೇಕು ಬೆಂಕಿ ಹಚ್ಚಬೇಕು ಅಂತ ಕಾದರೆ ಪುರೋಚನಿಗೆ ಸಮಯ ಸಿಗಲಿಲ್ಲ, ಆರು ತಿಂಗಳೂ ಕೂಡ ಸರಿಯಾದ ಅವಕಾಶ ಸಿಗಲಿಲ್ಲ ಅನ್ನೋ ಮಾತು ಸಮ. ಅಂದರೆ ಭೀಮ ಯಾಕೆ ಆರು ತಿಂಗಳು ಬೆಂಕಿ ಹಚ್ಚಲಿಲ್ಲ, ಅವರು ಸಮಯ ಕಾದು ಕೂತ್ಕೊಂಡ? ಈ ಆರು ತಿಂಗಳಲ್ಲಿ ಒಂದು ಬಾರಿಯೂ ಭೀಮನಿಗೆ ಬೆಂಕಿ ಹಚ್ಚುವುದಕ್ಕೆ ಅವಕಾಶ ಸಿಗಲಿಲ್ಲೇನು? ಅದು ಸ್ಪಷ್ಟವಾಗುವುದಿಲ್ಲ, ಯಾಕೆ ಅವಕಾಶ ಆಗಲಿಲ್ಲ ಭೀಮಸೇನಿಗೆ, ಆರು ತಿಂಗಳು ಯಾಕೆ ಕಾದ ಅನ್ನೋ. ಅದು ನಮಗೆ ಅರ್ಥವಾಗತಕ್ಕಂಥದ್ದು ಆಚಾರ್ಯರ ವಿವರಣೆ ಕೊಟ್ಟ ಮೇಲೆ. ಆರು ತಿಂಗಳು ಕಾದದ್ದು ಯಾಕೆಂದರೆ ಪುರೋಚನ ಒಬ್ಬನೇ ಇದ್ದ ಆರು ತಿಂಗಳು, ಅವನಿಗೆ ಮತ್ತೆ ಐದು ಜನ ಮಕ್ಕಳು ಸಹಿತ, ಈ ತಾಯಿ ಮಗಳು ಮಕ್ಕಳು ಐದು ಜನ, ಒಂದು ತಾಯಿ ಒಬ್ಬಳು ಐದು ಜನ ಮಕ್ಕಳು, ಈ ಆರು ಜನ ಅಲ್ಲಿ ಬಂದು ಸೇರಬೇಕಾಗಿತ್ತು, ಆಮೇಲೆ ಬೆಂಕಿ ಕೊಡಬೇಕು. ಅದಕ್ಕೋಸ್ಕರ ಕಾದ ಭೀಮಸೇನ. ಮತ್ತು ಪುರೋಚನ ಅನ್ನು ಕಣ್ಣು ತಪ್ಪಿಸಿಕೊಂಡು ಬೆಂಕಿ ಕೊಡಲಿಕ್ಕೆ ಆಗದೇ ಕಾದದ್ದಲ್ಲ. ಈ ಇವತ್ತು ನಡೀಬೇಕಾದಂಥ ಈ ಒಂದು ದಹನದಲ್ಲಿ ಇಷ್ಟು ಕಾರ್ಯಕ್ರಮ ಆಗಬೇಕು ಅಂತ ತೀರ್ಮಾನ ಮಾಡಿ ಭೀಮಸೇನ ಕೂತಿದ್ದರಿಂದ ಅವರು ಬರೋ ತನಕ ಕಾದ, ಅದಕ್ಕೋಸ್ಕರ ಅವಕಾಶ ಕಾದು ಕೂತಿದ್ದೆ. ಅದೇನಾಯಿತು, ತಸ್ಯಾಗ್ರಜ ಚ ಸಹಿತ ಸುತಪಂಚಕೇನ ತತ್ರಾಗಮತ್ತು. ಆಮೇಲೆ ಅಕ್ಕ ಹೇಳಿದ್ರು ಐದು ಜನ ಮಕ್ಕಳ ಜೊತೆಗೆ ಒಂದು ದಿವಸ ತಾಯಿ ಅವಳ ಅಕ್ಕ ಅವನ ಅಕ್ಕ ಪುರೋಚನ ಅಕ್ಕ ಬಂದರು. ಆಗ ತದನು ಮಾರುತಿ ಏಷ ಕಾಲ ಸ್ಪಷ್ಟ ಹೇಳಿ, ಆವಾಗ ಹನುಮ ಭೀಮಸೇನ ಯೋಚನೆ ಮಾಡಿದೆ ಇವಾಗ ಬೆಂಕಿ ಕೊಡುವ ಕಾಲ ಸಮೀಪಿಸ್ತು. ಅದರಿಂದ ಅವರು ಕಾದದ್ದು ಪುರೋಚನಿಗೆ ಕಣ್ತಪ್ಪಿಸಿ ಬೆಂಕಿ ಕೊಡಲಿಕ್ಕೆ ಅವಕಾಶ ಸಿಗದೆ ಆರು ತಿಂಗಳು ಕಾದದ್ದಲ್ಲ. ಈಗ ಈ ಪುರೋಚನ ಜೊತೆಗೆ ಆಹುತಿ ಆಗಬೇಕಾದ್ರೆ ಮತ್ತೆ ಆರು ಜನ ಬರಬೇಕಲ್ಲ, ಇನ್ನು ಆಹುತಿ ದ್ರವ್ಯದಲ್ಲಿ ಬರಲಿಲ್ಲ, ಅದಕ್ಕೋಸ್ಕರ ಕಾದ. ತದನು ಮಾರುತಿ ಏಷ ಕಾಲ, ಅವಳು ಬಂದದ್ದೇ ಭೀಮಸೇನ ಮನಸ್ಸು ಯೋಚನೆ ಮಾಡಿದಂತೆ ಏಷ ಕಾಲ, ಇವತ್ತು ಸರಿಯಾದ ಕಾಲ ಪ್ರಾಪ್ತವಾಯಿತು ಪ್ರಾಪ್ತವಾಯಿತು. ಅದರಿಂದ ಏನು ಮಾಡಿದನು, ಆಗ ಆ ಅಷ್ಟು ಮಂದಿ ಅವಳು ಬಂದಿರತಕ್ಕಂಥದ್ದು, ಅವಳು ಬಂದಿರತಕ್ಕಂಥದ್ದು ಅಷ್ಟೇ ಅಲ್ಲ, ಇವ್ರನ್ನ ಅವರು ಮಲಗಿರತಕ್ಕಂಥದ್ದು ಯಾರು, ಆ ಪುರೋಚನ ಅಕ್ಕ, ಐದು ಜನ ಮಕ್ಕಳು ಮತ್ತು ಪುರೋಚನ ಘೋರವಾಗಿ ನಿದ್ರೆಯಲ್ಲಿ ಮಲಗಿದ್ದಾರೆ. ಆಗ ಏನು ಮಾಡಿದ ಅವನು, ಇವರನ್ನೆಲ್ಲ ಹೊತ್ತುಕೊಂಡು ಜೀವವನ್ನು ಅಲ್ಲಿ ಕರ್ಕೊಂಡು ಹೋಗಿ ದಿಲದಲ್ಲಿ ಹೋಗಿ ಮಲಗಿಸಿದ. ಮೊದಲು ದಿಲದ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸಿದ. ಸನಿಶಾನ್ವಿತ ತಾನ್ ಪ್ರಸುಪ್ತಾನ್ ತಾಮ್, ಅವರು ಬಂದಿದ್ದ ದಿವಸ ಇವಳೆಲ್ಲ ನಿದ್ರೆ ಮಾಡಿದ್ ನೋಡಿ ಭೀಮನು ಅವ್ರನ್ನೆಲ್ಲ ಕರ್ಕೊಂಡು ಹೋದ ದಿಲದಿಂದ ಹೊರಗೆ ನಿಲ್ಲಿಸಿದ ತನ್ನ ಸೋದರರನ್ನು ಮತ್ತು ಕುಂತಿಯನ್ನು ನಿಲ್ಲಿಸಿ ಆಮೇಲೆ ಇವರೆಲ್ಲ ನಿದ್ರೆ ಮಾಡಿದಾಗ ಬೆಂಕಿ ಕೊಟ್ಟ. ಅದನ್ನೇ ತಮ್ ಭಾಗಿನೇಯ ಸಹಿತಂ ಭಗಿನೀಂಚ ತಸ್ಯ ಪಾಪಾಂ ದದಾಹ ಸಗೃಹಾಂ ಪವಮಾನ ಸುಖ. ಅವಳನ್ನು ಸುಟ್ಟದ್ದು ಯಾಕೆ ಅನ್ನೋದಕ್ಕೂ ಕಥೆ ನಿನ್ನೆ ಹೇಳಿದೆ. ಇವಳು ಬರಬೇಕು, ಅವಳಿಗೆ ಒಂದು ವರ ಇದೆ, ಅವಳು ಇನ್ನೂ ಬದುಕಿದರೆ ಒಂದು ವರ್ಷ ಅವಳು ಅದಿತಿಯ ಸ್ಥಾನವನ್ನು ತಾನು ಪಡೆಯಬೇಕು ಅಂತಕ್ಕಂಥ ದುಷ್ಟಬುದ್ಧಿಯಿಂದ ತಪಸ್ಸು ಮಾಡಿ ಶಿವನಿಂದ ವರ ಪಡೆದಿದ್ಲು. ಅದರಿಂದ ಅವಳಿಗೆ ಅದಿತಿ ಪದವಿ ತಪ್ಪಬೇಕು. ಅವಳು ದೈತ್ಯ ಸ್ವರೂಪದವಳು, ದೈತ್ಯ ಜನ್ಮದಲ್ಲೇ ಇರಬೇಕು. ಅವಳ ಮಕ್ಕಳಿಗೆ ದೇವತ್ವ ಬರಬಾರದು, ಅವರ ಹೆಸರಾಗಿ ಇರಬೇಕು. ಇದೆಲ್ಲ ಕಾರ್ಯಕ್ರಮಗಳನ್ನು ಮನಸ್ಸಿನಲ್ಲಿ ಜಾನನ್ ಇದನ್ನು ಸಕಲಮೇವ ಸ ಭೀಮಸೇನ ಹತ್ವಾ ಸುತೈ ಸಹ ಕುಬುದ್ಧಿಂ ಇಮಾಂಚ ಸಂಚ. ಅದಕ್ಕೋಸ್ಕರ ಅವಳನ್ನು ಅವಳ ಮಕ್ಕಳನ್ನು ಪುರೋಚನ ಇಷ್ಟು ಮಂದಿಯನ್ನು ತಾನು ಬೆಂಕಿ ಕೊಟ್ಟು ಭೀಮಸೇನ ಕೊಂದು ಅಲ್ಲಿಂದ ಹೊರಟು ಹೋದ. ಎತ್ತಿಕೊಂಡು ಹೋದಾಗ ಏನಾಯಿತು ಅಂದರೆ ಊಸ್ಯೆಯು ಅಲ್ಲಿ ಮಧ್ಯೆಯಲ್ಲಿ ಏನಾಯಿತು, ಎತ್ತಿಕೊಂಡು ಹೋಗುವಾಗ ಒಂದು ಮಾತು ಮಹಾಭಾರತದಲ್ಲಿ ಬರ್ತದೇನು ಅಂದರೆ ತತ್ರ ನಿದ್ದೇನ ನಿದ್ರೋಪರೋಧೇನ ಸಾಧ್ವಸೇನ ಜ ಪಾಂಡವಾಹ ಅಂತ. ಅವರಿಗೆ ಒಂದು ಕಡೆ ನಿದ್ರೆ ಕಾಟ,
ಇನ್ನೊಂದು ಕಡೆ ಭಯ, ಹೆದರಿಕೆ. ಹೆದರಿಕೆಯಿಂದ ಅವರಿಗೆ ಹೋಗುವುದೇ ಆಗಲಿಲ್ಲ. ಏನು ಹೆದರಿಕೆ? ಬೆಂಕಿ ಕೊಟ್ಟು ಬಂದಿದ್ದಾರೆ, ಅವರು ಹೋಗ್ತಾ ಇದ್ರು. ಈ ಯಾರು ಯುದ್ಧಕ್ಕೆ ಬರೋರಿಲ್ಲ, ಏನಿಲ್ಲ, ಯಾಕೆ ಹೆದರಿಕೊಂಡ್ರು ಪಾಂಡವರು ಅನ್ನುವುದು ಸ್ಪಷ್ಟವಾಗುವುದಿಲ್ಲ ಮಹಾಭಾರತದಲ್ಲಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಖಿನ್ನೋ ಭವೇದಿತಿ ಭಯಂ ಸುಮಹತ್ ವಿವೇಶ ಧೀಮನ್ ಕೃತೆ ತನಯನ್ನ ಸಕಲಾನ್ನ ಪ್ರಥಾಯಾಹ. ಅವರಿಗೆಲ್ಲರಿಗೂ ಹೆದರಿಕೆ ಅಂದರೆ ಖಿನ್ನೋ ಭವೇದಿತಿ ಭಯಂ ಸುಮಹತ್ ವಿವೇಶ ಅಂತ. ಮುಂದೆ ಏನಾಗುತ್ತೆ ಅನ್ನೋದು ಭಯ. ಯಾಕೆಂದರೆ ಇದು ಬೆಂಕಿ ಕೊಟ್ಟ ಸುಟ್ಟು ಗೊತ್ತಾದ ತಕ್ಷಣ ಇದು ಪಾಂಡವರೇ ಬೆಂಕಿ ಕೊಟ್ಟದ್ದು ಅಂತ ಗೊತ್ತಾಗಿಬಿಟ್ರೆ, ನಾವು ಸುರಂಗದ ಮಾರ್ಗವಾಗಿ ಹೋಗಿದ್ದೇವೆ ಅನ್ನೋದು ಬಿಟ್ಟು ರಟ್ಟಾಗಿಬಿಟ್ರೆ, ನಾಳೆ ಕೌರವರೆಲ್ಲ ಸೇನೆ ಕಟ್ಟಿಕೊಂಡು ಬಂದು ಕಾಡಿನಲ್ಲಿ ನುಗ್ಗಿ ನಮ್ಮ ನುಗ್ಗಿ ಸುಡಬಹುದು, ಯಾವ ರೀತಿ ಅಪಾಯವೂ ಆಗಬಹುದು ಅಂತ ಧರ್ಮರಾಜ ಅರ್ಜುನ ನಕುಲ ಸಹದೇವರು ಎಲ್ಲ ಹೆದರಿಬಿಟ್ಟಿದ್ದಾರೆ. ಖಿನ್ನೋ ಭವೇದಿತಿ ಭಯಂ ಸುಮಹದ್ ವಿವೇಶ, ತುಂಬ ಹೆದರಿಬಿಟ್ಟಿದ್ದಾರೆ. ಭಯ ಇಲ್ಲದೇ ಇದ್ದವನು ಯಾರು? ಭೀಮಂತು ಋತೇಶ. ಭೀಮನಿಗೊಬ್ಬರಿಗೆ ಈ ಭಯ ಇಲ್ಲದೇ ಇದ್ದರು. ಯಾಕೆಂದರೆ ಅವರು ಬರುವುದಿಲ್ಲ ಅಂತ ಗೊತ್ತು, ಬಂದರೂ ಭಯ ಇಲ್ಲ ಅವನು. ಹಾಗೆ ಆದ್ದರಿಂದ ಅಂಥ ಒಂದು ಕಾನ್ಫಿಡೆನ್ಸ್ ಅವನಿಗೆ, ಯಾರು ಬಂದರೂ ಹೆದರಬೇಕಾದ ಕಾರಣ ಇಲ್ಲ. ಅದನ್ನು ಧರ್ಮರಾಜನ ಹತ್ರ ಅವನು ಮೊದಲೇ ಹೇಳಿದವ, ಯಾರು ಬೇಕಾದರೂ ಬರಲಿ, ಏನು ಬೇಕಾದರೂ ಮಾಡಲಿ, ಭಗವಂತನ ಅನುಗ್ರಹ ಇರುವಷ್ಟು ಕಾಲ ನಾವು ಯಾರಿಗೂ ಹೆದರಬೇಕಾದಿಲ್ಲ, ನಾನು ಒಬ್ಬ ಸಾಕು, ಎಲ್ಲರಿಗೆ ನಾನು ಬುದ್ಧಿ ಕಲಿಸ್ತೇನೆ ಅಂತ ಭೀಮಸೇನ ಅಸ್ತುಧೈ ಭೀಮನ್ ಕೃತೇಜ ತನಯಾನ್ನ ಸಕಲಾನ್ನ ಪ್ರಥಾಯ. ಭೀಮಸೇನನ ಒಬ್ಬನನ್ನು ಬಿಟ್ಟು ಉಳಿದೆಲ್ಲರೂ ಹೆದರಿಬಿಟ್ಟಿದ್ದಾರೆ. ಅಂಥವರನ್ನ ನೀತಿವಶತೋ ಅಬಲತಾಂ ಪ್ರಯಾತಾನ್ ಭೀಮೋ ಪಿದೂಷ್ಯ, ಅವರೆಲ್ಲರನ್ನ ಹೊತ್ತುಕೊಂಡು ಭೀಮಸೇನ ಹೋದ. ಅವ್ರಿಗೆ ಇಷ್ಟು ದುರ್ಬಲರಾಗಿದೆ, ನೀತಿವಶತಃ ಅಬಲತಾಂ ಪ್ರಯಾತಾನ್, ಅವ್ರಿಗೆ ನಡೆಯುವುದಕ್ಕೂ ತ್ರಾಣ ಇಲ್ಲ. ಕಾರಣ ಏನಂದ್ರೆ ಹೆದರಿಕೆಯಿಂದ ನಡೀತಾ ಇದ್ದಾರೆ. ಇಷ್ಟು ಒಂದು ಆಯಾಸ, ಇನ್ನೊಂದು ಭಯದಿಂದ ತತ್ತರಿಸಿ ಹೋಗಿದ್ದಾರೆ. ಅಂಥ ಪ್ರಸಂಗದಲ್ಲಿ ಊಹ್ಯೈವ ತಾನಪಿ ಯಯೌ ದ್ಯುನದೀಂಚ ತೀರ್ತ್ವ ಕ್ಷತ್ರಾತಿ ಸೃಷ್ಟಂ ಅಧಿದೃಶ್ಯ ಜಲಪ್ರಯಾಣಂ. ಅಲ್ಲಿಂದ ಊಹ್ಯೈವ ತಾನಪಿ ಯಯೌ, ಗಂಗಾನದಿಯನ್ನು ದಾಟುವ ತನಕವು, ಗಂಗಾನದಿಯನ್ನು ಬರೋ ತನಕವು ಹೊತ್ತುಕೊಂಡು ಬಂದ. ಗಂಗಾನದಿಯಲ್ಲಿ ವಿದುರ ತಂದೆ ಸರಿಸಿಟ್ಟಂಥ ಜಲಪ್ರಯಾಣ ನಾನೇ ಇತ್ತು, ಅದರಲ್ಲಿ ದಾಟಿಸಿದ, ಅವರನ್ನು ಕೂಡಿಸಿಕೊಂಡು ದಾಟಿದ, ಆಚೆ ಮುಂದೆ ನಡ್ಕೊಂಡು ಹೋದ. ಮುಂದೆ ನಡ್ಕೊಂಡು ಹೋದಾಗ ಕೂಡ ನಮಗೆ ನಡೀಲಿಕ್ಕೆ ಕೊಡೋದಿಲ್ಲ, ನೀನೇ ಹೊತ್ಕೊಂಡು ಹೋಗು. ಹೀಗೆ ಹೊತ್ಕೊಂಡು ಹೋಗಿದ್ದಾನೆ ಹೋಗಿದ್ದಾನೆ ಹೋಗಿದ್ದಾನೆ. ಎಷ್ಟು ಹೊತ್ತು ಹೋಗಿದ್ದಾನೆ ಪ್ರಾಯ ಯಾರೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ಮಧ್ಯರಾತ್ರಿಗೆ ಬೆಂಕಿ ಕೊಟ್ಟು ಹೊರಟಿದ್ದಾನೆ ಅರಗಿನ ಮನೆಗೆ. ಅಲ್ಲಿಂದ ಹೊರಟವನು ಬಿಡದೆ ನಿರಂತರವಾಗಿ ನಡೆದಿದ್ದಾನೆ. ಎಷ್ಟು ದಿವಸ? ಬೆಳಗಾದ ಮೇಲೆ ರಾತ್ರಿ ಬೆಳಗಿನ ತನಕ, ಬೆಳಗಾದ ಮೇಲೆ ಬೆಳಗಿನ ಸಂಜೆಯ ತನಕ, ಸಂಜೆಯಾಗುವಾಗ ಮತ್ತೊಂದು ಕಾಡು ಸೇರಿದ್ದಾರೆ. ಮರು ದಿವಸ ಸಂಜೆ ಅಂದರೆ ಸುಮಾರು ನಿಯರ್ಲಿ 20 hours, 5 ಜನರನ್ನು ಹೊತ್ತುಕೊಂಡು ಇವನು ಹೋಗಿದ್ದಾನೆ. ಪ್ರಾಯ 1 ಗಂಟೆಗೆ ಏನಾದ್ರು ಒಂದು 10 miles ಹೋಗಿರಬಹುದು. ದೀಸ ನಡೆದಿದ್ದಾನೆ ಹೇಳ್ತಾರೆ. ಅದು ಸುಮಾರು 200 miles ದೂರ, ಅರಗಿನ ಮನೆಯಿಂದ 200-250 miles ದೂರ ಹೋಗಿಬಿಟ್ಟಿದ್ದಾನೆ. ಮರು ದಿವಸ ಸಂಜೆ ಸುಮಾರು 20 hours ದಾರಿ ನಿರಂತರವಾಗಿ ವಿಶ್ರಾಂತಿ ತೆಗೆದುಕೊಳ್ಳದೆ, ಅವರನ್ನು ಕೆಳಗಿಳಿಸದೆ ತಾನು ಆಹಾರ ಸೇವಿಸಿ ಹೊತ್ಕೊಂಡು ಹೋಗಿದ್ದಾನೆ. ಇಷ್ಟ ಆದ ಮೇಲೆ ಅವರು ಹೇಳೋದು ಆಯಾಸ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಅವ್ರಿಗೆ ಇವನಿಗಲ್ಲ, ಅವ್ರ ಮೇಲೆ ಗೊತ್ತೋ, ಅಯ್ಯೋ ಬಾಯಾರಿಕೆ, ಆಯಾಸ ಆಗಿದೆ, 20 hours ಆಯಿತು, ಏನು ಹೊಟ್ಟೆಗೆ ಒಂದು ಹನಿ ಬೀಳಲಿಲ್ಲ, ಏನು ಏಕಾದಶಿ ಇವತ್ತು ಶುರು ಮಾಡಿಬಿಟ್ಟು. ಅವ್ರ ಮೇಲೆ ಕೂತವರಲ್ಲ, ಇವನು ಏಕಾದಶಿಗೆ ಯಾರು ಕೇಳೋರಿಲ್ಲ, ಅವರಿಗೆ ಆಯಾಸ ಆಗಿಬಿಟ್ಟಿದೆ. ಒಳಗೆ ಕೂತವ್ರಿ, ಮೇಲೆ ಕೂತು ಹೊರಿಸಿಕೊಂಡು ಹೋಗುವವರಿಗೆ ಆಯಾಸ. ಅದನ್ನು ಹೇಳ್ತಾರೆ ಅಲ್ಲಿ ಹೀಗೆ ಹೋಗ್ತಾ, ತಥೋ ಭೀಮೋ ವನಂ ಘೋರಂ. ಮತ್ತು ಮಹಾಭಾರತಕ್ಕೆ ಬರೋಣ. ಆಚಾರ್ಯರು ಇನ್ನು ಅಲ್ಲಿಂದ ಮಹಾಭಾರತ ಅಂತ ಆಚಾರ್ಯ, ತಥೋ ಭೀಮ ವನಂ ಘೋರಂ ಪ್ರವಿಶ್ಯ ವಿಜನಂ ಮಹತ್ ವ್ಯಗ್ರೋಧಂ ವಿಪುಲಚ್ಛಾಯಂ ರಮಣೀಯಂ ಉಪಾದ್ರವತ್. ತಥೋ ಭೀಮ ವನಂ ಘೋರಂ, ಒಂದು ದೊಡ್ಡ ಕಗ್ಗಾರಿಗೆ ಪ್ರವೇಶ ಮಾಡಿದ. ಎಲ್ಲೋ ಅನೇಕ ಕಾಡುಗಳು, ಮಧ್ಯ ಮಧ್ಯದಲ್ಲಿ ಸಣ್ಣ ಪುಟ್ಟ ಪ್ರದೇಶಗಳು, ಹಳ್ಳಿಗಳು ಏನೋ ಇರ್ಬೋದು, ಎಲ್ಲವನ್ನು ದಾಟಿ 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 ಒಂದು 200-250 miles ದೂರ ಬಂದಿದ್ದಾನೆ. ಮುಂಚಿನ ದಿವಸ ರಾತ್ರಿ ಹೊರಟವ, ಬೆಳಗಾಯಿತು, ಬೆಳಗೆಂದು ಸಂಜೆಯ ತನಕ, ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಮತ್ತೊಂದು ಕಾಡಿಗೆ ಪ್ರವೇಶ ಮಾಡಿದ. ಅದು ಎಂಥ ಕಾರಣ ಅಂದರೆ, ತಥೋ ಭೀಮ ವನಂ ಘೋರಂ, ದುಷ್ಟ ಮೃಗಗಳಿಂದ ಮತ್ತು ಅದಕ್ಕಿಂತ ವಿಶಿಷ್ಟವಾಗಿ ಬಕ, ಇವನು ಹಿಡಿಂಬನಂಥ ರಾಕ್ಷಸನಿಂದ, ರಾಕ್ಷಸರ ನೆಲದಾಣವಾಗಿ, ಕ್ರೂರ ಮೃಗಗಳ ನೆಲದಾಣವಾಗಿ, ಅದು ಭಯಾನಕವಾದ ಮನುಷ್ಯ ಸಂಚಾರವೇ ಅಸಂಭಾವಿತವಾದ ಕಾಡು, ಯಾರೂ ಮನುಷ್ಯರು ಓಡಾಡ್ತಾ ಇದ್ದ ಕಾಡೇ ಅಲ್ಲ, ಅಂಥ ಗಾಡಿ ಬಂದು. ತಥೋ ಭೀಮ ವನಂ ಘೋರಂ, ಅಲ್ಲಿಗೆ ಬಂದದ್ದು ಆಕಸ್ಮಿಕ ಅಲ್ಲ ನೋಡಿ. ಇದೆಲ್ಲವೂ ಒಂದು ಪ್ರತಿಯೊಂದರ ಹಿಂದೆ ಒಂದು ಡಿವೈನ್ ವಿಲ್ಲಿದೆ, ಮತ್ತು ಅದನ್ನು ಭೀಮ ತಿಳಿದು ನಡೆದಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಪಾಂಡವರನ್ನ ಭೀಮ ಹೊತ್ತುಕೊಂಡು ಬಂದ, ಎಲ್ಲಿಗೆಂದು ಗೊತ್ತಿಲ್ಲ, ಬಂದ ಇಟ್ಟ ಕೂತರು. ಭೀಮಸೇನ 200-250 miles ನಡೆದು 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 ಹಿಡಿಂಬ ಇದ್ದಂಥ ಅವನು
ಸಿಡಿಂಬ ಅದರ ಸಮೀಪದಲ್ಲೇ ಅಲ್ಲಿ ವಾಸವಾಗಿದ್ನಲ್ಲ, ಅವನು ಇದ್ದಂತಹ ವಾಸವಾಗಿದ್ದ ಜಾಗದ ಸಮೀಪದಲ್ಲೇ ತನಿಯೊಂದು ಮಲಗುತ್ತಿದ್ದಾನೆ. ಹೆಚ್ಚು ದೂರ ಇಲ್ಲ, ಬಹಳ ಹತ್ತಿರದಲ್ಲೇ ಸಿಡಿಂಬನ ವಾಸಸ್ಥಾನಕ್ಕೆ ಬಹಳ ಹತ್ತಿರದಲ್ಲೇ. ಅಂದರೆ ಇವನು ಒಂದು ಆಲದ ಮರ, ಎತ್ತರ ವನಂ ಘೋರಂ, ಬಹಳ ಭಯಾನಕವಾದ ಕಾಡು, ಅಲ್ಲಿ ತಂದು ಇವನ್ನ ಮಲಗಿಸಿದ್ದಾನೆ.